हाय एल्लरिगू नमस्कार, शेयर मार्केट इन कन्नड चानल गे निमगे स्वागत। मे 25 मार्केट अपडेट नोड़ोदाद्रे सो मार्केट अल्ली इवत्तु कूड़ा नमगे डाउन साइड कंटिन्यू आगतिदे। सेंसेक्स नल्ली 300 पॉइंट गळ डाउन साइड नोड़ोदक्के सिक्तिदे, हागे निफ्टी कूड़ा 100 पॉइंट न डाउन साइड नोड़ोदक्के क्लोज आगिदे। निफ्टी ईग 16025 लेवल अल्ली क्लोज आगिदे। निफ्टी गे इन्नू कूड़ा 16000 ओंदु क्रूशियल सपोर्ट आगिरुत्ते। निफ्टी एनादरू 16000 केळगडे होद्रे मत्ते 15800 लेवल्स नमगे नोड़ोदक्के सिगबहुदु। बैंक निफ्टी अल्ली पॉजिटिव साइड काणिस्तिदे। बैंक निफ्टी 50 पॉइंट गळ पॉजिटिव साइड नोड़ोदक्के क्लोजिंग अन्नु कोट्टिदे। निफ्टी या टॉप गेनर्स मत्ते लूजर्स अन्नु इवत्तु गमनिसिदाग एनटीपीसी एचडीएफसी लाइफ आगे एसबीआई लाइफ अल्ली 2% गू हेच्चिन ओंदु अपसाइड नमगे नोडोदक्के सिक्तिदे। भारतीय एयरटेल मत्ते एचडीएफसी कूड़ा 1% गू हेच्चिन ओंदु अपसाइड अल्ली क्लोजिंग अन्नु कोट्टिदे। टॉप लूजर्स नावु गमनिसिदाग पेंट सेक्टर न स्टॉक गळल्ली इवत्तु तुंबाने ओंदु वीकनेस काणिस्तित्तु। एशियन पेंट्स 8% डाउन साइड नोंदिगे इवत्तु क्लोज आगिदे। अदानि पोर्टल कूड़ा 6% न करेक्षन काणिस्तिदे। डीवी स्लैब कंटिन्यूअस 3ने दिन इवत्तु करेक्ट आगतिदे। 4% नष्टु करेक्षन डीवी स्लैब अल्ली नोडोदक्के सिक्तिदे। ಐಟಿ ಸೆಕ್ಟರ್ ಕೂಡ ಇವತ್ತು ತುಂಬಾನೇ ವೀಕ್ ಆಗಿ ಇತ್ತು। ಟಿಸಿಎಸ್ ಅಲ್ಲಿ 3.6% ನಷ್ಟು ಡೌನ್ ಸೈಡ್ ಕಾಣಿಸ್ತಿದೆ। ಟಿಸಿಎಸ್ ನ ಡಿವಿಡೆಂಡ್ ಎಕ್ಸ್ ಡೇಟ್ ಕೂಡ ಆಗಿದ್ರಿಂದ ಇನ್ನು ಜಾಸ್ತಿ ಪ್ಯಾನಿಕ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ। ಯುಪಿಎಲ್ 3.6% ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ। ಐಟಿ ಸೆಕ್ಟರ್ ನಲ್ಲಿ ಮುಂದಿನ 1 ವರ್ಷ ನಮಗೆ ಕಂಟಿನ್ಯೂಸ್ ಪ್ಯಾನಿಕ್ ನೋಡೋದಕ್ಕೆ ಸಿಗಬಹುದು ಅಂತ ನೋಮುರ ತಮ್ಮ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ। ಸೋ ಕಳೆದ 2 ವರ್ಷದಲ್ಲಿ ಐಟಿ ಸೆಕ್ಟರ್ ತುಂಬಾನೇ ರನ್ ಆಗಿತ್ತು, ಬಟ್ ಮುಂದಿನ ಫೈನಾನ್ಷಿಯಲ್ ಇಯರ್ ನ 4 ಕ್ವಾರ್ಟರ್ ಗಳಲ್ಲಿ ಎಲ್ಲಾ ಐಟಿ ಕಂಪನಿಗಳ ಪ್ರಾಫಿಟ್ ನಲ್ಲಿ ನಮಗೆ ಫಾಲ್ ನೋಡೋದಕ್ಕೆ ಸಿಗಬಹುದು ಅಂತ ನೋಮುರ ತಮ್ಮ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ। ಆಲ್ರೆಡಿ ತುಂಬಾ ಬ್ರೋಕರೇಜ್ ಗಳು ಐಟಿ ಸೆಕ್ಟರ್ ಅನ್ನು ಡೌನ್ಗ್ರೇಡ್ ಮಾಡಿದ್ರು। ಸೋ ಈಗ ನೋಮುರ ಕೂಡ ಅಷ್ಟೇ ಐಟಿ ಸೆಕ್ಟರ್ ಅನ್ನು ಡೌನ್ಗ್ರೇಡ್ ಮಾಡ್ತಿದ್ದಾರೆ। ಹಾಗೆ ಸ್ಪೆಸಿಫಿಕ್ ಶೇರ್ ಗಳನ್ನು ನಾವು ಗಮನಿಸಿದಾಗ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಎಲ್ಎನ್ಟಿ ಟೆಕ್ನಾಲಜೀಸ್ ಅಲ್ಲಿ ಇವರು ಸೆಲ್ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ। ವಿಪ್ರೋ ಎಚ್ಸಿಎಲ್ ಮತ್ತೆ ಪರ್ಸಿಸ್ಟೆಂಟ್ ಸಿಸ್ಟಮ್ ಅಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ। ಸೋ ನ್ಯೂಟ್ರಲ್ ರೇಟಿಂಗ್ ಅಂದಾಗ ಕೇವಲ ಶೇರ್ ಗಳನ್ನು ಹೋಲ್ಡ್ ಮಾಡ್ಕೊಳ್ಳಿ, ಇನ್ನು ಆಡ್ ಮಾಡೋದಕ್ಕೆ ಹೋಗಬೇಡಿ ಅನ್ನೋದು ಸಜೆಷನ್ ಆಗಿರುತ್ತೆ। ಇನ್ಫೋಸಿಸ್ ಮತ್ತೆ ಟೆಕ್ ಮಹೀಂದ್ರದಲ್ಲಿ ಮಾತ್ರ ಇವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ। ಹಾಗೆ ನಮಗೆ ನ್ಯಾಸ್ಡಾಕ್ ಅಲ್ಲೂ ಕೂಡ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಗ್ತಿದೆ। ನ್ಯಾಸ್ಡಾಕ್ ನಿನ್ನೆ ಕೂಡ 2.35% ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ। ಸೋ ಆಲ್ಮೋಸ್ಟ್ ಎವ್ರಿ ಡೇ ನ್ಯಾಸ್ಡಾಕ್ 2-3% ಕರೆಕ್ಟ್ ಆಗ್ತಿದೆ। ಆಲ್ ಟೈಮ್ ಹೈ ಇಂದ ನ್ಯಾಸ್ಡಾಕ್ ಆಲ್ಮೋಸ್ಟ್ 20-22% ಈಗ ಕರೆಕ್ಟ್ ಆಗಿದೆ। ಸೋ ಇತ್ತು ಯುಎಸ್ ನ ಫೆಡ್ ಮಿನಿಟ್ಸ್ ಆಫ್ ಮೀಟಿಂಗ್ ಇರುತ್ತೆ। ಈ ಒಂದು ಮೀಟಿಂಗ್ ನಲ್ಲಿ ಮುಂಬರುವ ಫೆಡ್ ಮೀಟಿಂಗ್ ನಲ್ಲಿ ಎಷ್ಟು ಇಂಟರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾರೆ, ಹಾಗೆ ಯುಎಸ್ ನಲ್ಲಿ ಇನ್ಫ್ಲೇಷನ್ ಕಂಡೀಷನ್ಸ್ ಯಾವ ರೀತಿ ಇದೆ ಅದರ ಬಗ್ಗೆ ಡಿಸ್ಕಷನ್ಸ್ ನಡೆಯುತ್ತೆ। ಹಾಗೆ ಸಿಎಲ್ಎಸ್ಎ ನಿಫ್ಟಿ ನಮಗೆ 14500 ವರೆಗೂ ಹೋಗಬಹುದು। 14500 ನಿಫ್ಟಿಗೆ ಬಾಟಮ್ ಆಗಿರುತ್ತೆ, ಅಲ್ಲಿಂದ ನಿಫ್ಟಿ ಕೆಳಗೆ ಹೋಗುವಂತ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಅನ್ನುವಂತ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ। ಆಲ್ರೆಡಿ ನಮಗೆ ನಿಫ್ಟಿಯಲ್ಲಿ 14% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ, ಇನ್ನು ನಮಗೆ 8-9% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗಬಹುದು। 14500 ಬಾಟಮ್ ಲೆವೆಲ್ ಆಗಿರುತ್ತೆ, ಅಲ್ಲಿಂದ ಮತ್ತೆ ನಮಗೆ ನಿಫ್ಟಿ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಸಿಎಲ್ಎಸ್ಎ ತಮ್ಮ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ। ಪೇಂಟ್ ಸ್ಟಾಕ್ ಅಲ್ಲಿ ನಮಗೆ ತುಂಬಾನೇ ಒಂದು ಪ್ಯಾನಿಕ್ ಇವತ್ತು ನೋಡೋದಕ್ಕೆ ಸಿಗ್ತಿದೆ। ಏಷ್ಯನ್ ಪೇಂಟ್ ಆಲ್ಮೋಸ್ಟ್ 8% ನಷ್ಟು ಕರೆಕ್ಟ್ ಆಗಿದೆ। ಇಂಡಿಗೋ ಪೇಂಟ್, ಬರ್ಜರ್ ಪೇಂಟ್ ಅಲ್ಲಿ ತುಂಬಾನೇ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ। ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ ಗ್ರಾಸಿಮ್ ತಮ್ಮ ಪೇಂಟ್ ಸೆಕ್ಟರ್ ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಡಬಲ್ ಮಾಡಬೇಕು ಅಂತ ಇದ್ದಾರೆ। ಸೋ ಗ್ರಾಸಿಮ್ ಮೇಜರ್ ಆಗಿ ಟೆಕ್ಸ್ಟೈಲ್, ಸಿಮೆಂಟ್ ಸೆಕ್ಟರ್ ಹಾಗೆ ಬೇರೆ ಬೇರೆ ರೀತಿಯ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿಯಲ್ಲಿ ಇರುವಂತ ಕಂಪನಿ, ಈಗ ಪೇಂಟ್ ಸೆಕ್ಟರ್ಗೂ ಎಂಟರ್ ಆಗ್ತಿದ್ದಾರೆ। ಸೊ ಆದಿತ್ಯ ಬಿರ್ಲಾ ಫ್ಲಾಗ್ಶಿಪ್ ನ ಕಂಪನಿ ಆಗಿರೋದ್ರಿಂದ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ತುಂಬಾನೇ ಚೆನ್ನಾಗಿದೆ। ಸೊ ಆ ಒಂದು ಕಾರಣದಿಂದ ಎಲ್ಲಾ ಪೇಂಟ್ ಸೆಕ್ಟರ್ಗಳಲ್ಲೂ ಕೂಡ ಪ್ಯಾನಿಕ್ ನೋಡೋದಕ್ಕೆ ಸಿಗ್ತಿದೆ। ಸೊ ಮಾರ್ಕೆಟ್ ಶೇರ್ ಏನಿರುತ್ತೆ ಎಲ್ಲಾ ಕಂಪನಿಗಳದು ಗ್ರಾಸಿಮ್ ನ ಎಂಟ್ರಿಯಿಂದ ಅದು ಕಮ್ಮಿ ಆಗುತ್ತೆ, ಬಟ್ ಈ ರೀತಿಯ ಕಾಂಪಿಟೇಷನ್ ಗಳು ಮಾರ್ಕೆಟ್ ನಲ್ಲಿ ಇದ್ದೇ ಇರುತ್ತೆ। ಆ ಒಂದು ಬ್ರ್ಯಾಂಡ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾರೆ, ಹಾಗೆ ಅವರ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅದರ ಬೇಸಿಸ್ ಮೇಲೆ ಅವರ ಮಾರ್ಕೆಟ್ ಶೇರ್ ಜಾಸ್ತಿ ಆಗೋದು ನಮಗೆ ಕಾಣಿಸುತ್ತೆ। ಜಸ್ಟ್ ಒಂದು ನ್ಯೂಸ್ ಬೇಸಿಸ್ ಮೇಲೆ ಈ ಒಂದು ಪ್ಯಾನಿಕ್ ಇಲ್ಲಿ ಕ್ರಿಯೇಟ್ ಆಗಿದೆ, ಬಟ್ ಗ್ರಾಸಿಮ್ ಅಲ್ಲೂ ಕೂಡ ನಮಗೆ ಒಳ್ಳೆ ಒಂದು ಮೊಮೆಂಟಮ್ ಏನು ನೋಡೋದಕ್ಕೆ ಸಿಕ್ಕಿಲ್ಲ। ಗ್ರಾಸಿಮ್ ಒಳ್ಳೆ ಒಂದು ಕ್ವಾರ್ಟರ್ ಫೋರ್ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು, ಆದರೂ ಕೂಡ ಇಲ್ಲಿ 2% ಅಷ್ಟು ಕರೆಕ್ಷನ್ ಗ್ರಾಸಿಮ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಿದೆ। ಶುಗರ್ ಸ್ಟಾಕ್ ಗಳಲ್ಲೂ ಕೂಡ ಪ್ಯಾನಿಕ್ ಕಂಟಿನ್ಯೂ ಆಗ್ತಿದೆ। ಗವರ್ಮೆಂಟ್ ಏನು ಶುಗರ್ ಎಕ್ಸ್ಪೋರ್ಟ್ ಅನ್ನು ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಇದ್ರು। ಸೊ ಆ ಒಂದು ರಿಸ್ಟ್ರಿಕ್ಷನ್ ಏನಿದೆ ಜೂನ್ 1 ಇಂಪ್ಲೈ ಆಗುತ್ತೆ। ಜೂನ್ 1 ನಂತರ ಕಂಪನಿಗಳು ಏನು ರಿಸ್ಟ್ರಿಕ್ಷನ್ಸ್ ಇದೆ ಆ ರಿಸ್ಟ್ರಿಕ್ಷನ್ ನ ಒಳಗೇನೆ ಶುಗರ್ ಅನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ। ಸೊ ಇಲ್ಲಿ ಶುಗರ್ ಸ್ಟಾಕ್ನಲ್ಲಿ ಎಕ್ಸ್ಪೋರ್ಟ್ ಕಮ್ಮಿ ಆಗೋದ್ರಿಂದ ಶುಗರ್ನ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಪ್ರೈಸಸ್ ಕೂಡ ಕಮ್ಮಿ ಆಗ್ಬೋದು, ಅದರಿಂದ ಶುಗರ್ ಸ್ಟಾಕ್ಗಳ ಮಾರ್ಜಿನ್ನ ಮೇಲೆ ಎಫೆಕ್ಟ್ ಬೀಳುತ್ತೆ ಅನ್ನುವಂಥ ಒಂದು ರೀಸನ್ನಿಂದ ಸ್ಟಾಕ್ಗಳಲ್ಲಿ ತುಂಬಾನೇ ಒಂದು ಕರೆಕ್ಷನ್ ಕಾಣಿಸ್ತಿದೆ। ಬಟ್ ICICI ಸೆಕ್ಯೂರಿಟೀಸ್ ಇದರ ಮೇಲೆ ಒಂದು ರಿಪೋರ್ಟನ್ನು ಮಾಡಿದರೆ ಹೆಚ್ಚು ಅಂದರೆ ನಮಗೆ ಶುಗರ್ ಪ್ರೈಸಸ್ನಲ್ಲಿ 50 ಪೈಸೆ ಪ್ರತಿ ಕೆಜಿಗೆ ಕಮ್ಮಿ ಆಗುವಂಥ ಸಾಧ್ಯತೆಗಳು ಇರುತ್ತೆ, ಅಷ್ಟೊಂದು ಮಾರ್ಜಿನ್ನ ಮೇಲೆ ಎಫೆಕ್ಟ್ ಆಗೋದಿಲ್ಲ ಅಂತ ಅವರ ರಿಪೋರ್ಟಲ್ಲಿ ಹೇಳಿದ್ದಾರೆ। ಬಟ್ ಜಸ್ಟ್ ಒಂದು ನ್ಯೂಸ್ ಬೇಸಿಸ್ ಮೇಲೆ ನಮಗೆ ಶುಗರ್ ಸ್ಟಾಕ್ಗಳಲ್ಲೂ ಕೂಡ ತುಂಬಾನೇ ಒಂದು ಪ್ಯಾನಿಕ್ ಕ್ರಿಯೇಟ್ ಆಗ್ತಿದೆ। ಸೊ ಜೂನ್ 1 ಈ ರಿಸ್ಟ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ, ಹಾಗೆ ಸೆಪ್ಟೆಂಬರ್ನವರೆಗೂ ರಿಸ್ಟ್ರಿಕ್ಷನ್ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ। ಸೆಪ್ಟೆಂಬರ್ನ ನಂತರ ಫುಡ್ ಇನ್ಫ್ಲೇಷನ್ ಯಾವ ರೀತಿ ಇದೆ ಅದರ ಬೇಸಿಸ್ ಮೇಲೆ ಗೌರ್ಮೆಂಟ್ ಮತ್ತೆ ತಮ್ಮ ಡಿಸಿಷನ್ ಅನ್ನು ಹೇಳುವಂಥ ಸಾಧ್ಯತೆ ಇರುತ್ತೆ।
ಬಟ್ ಸ್ಟಿಲ್ ಈಗಲೂ ಕೂಡ ಲಾಂಗ್ ಟರ್ಮ್ಗೆ ಶುಗರ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ, ಶಾರ್ಟ್ ಟರ್ಮ್ ಪ್ಯಾನಿಕ್ನಿಂದ ನಮಗೆ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಐ ಪಿ ಒಗಳ ವಿಚಾರಕ್ಕೆ ಬಂದಾಗ ಪಾರಾದೀಪ್ ಪಾಸ್ಪೆಟ್ನಲ್ಲಿ ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತು ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ನಿನ್ನೆ 50 ಪೈಸೆಯ ಪ್ರೀಮಿಯಂ ಇತ್ತು, ಬಟ್ ಮಾರ್ಕೆಟ್ನ ವೀಕ್ನೆಸ್ನಿಂದ ಇಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಒಂದು ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಸ್ಟಾಕ್ 27ಕ್ಕೆ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಈತೋಸಲ್ಲಿ ನಮಗೆ 5 ರೂಪಾಯಿ ನೆಗೆಟಿವ್ ಪ್ರೀಮಿಯಂ ಕಾಣಿಸ್ತಿದೆ. ಈತೋಸ್ನ ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ನಮಗೆ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಈ ಮುದ್ರದಲ್ಲಿ ಯಾವುದೇ ರೀತಿಯ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಎಥರ್ ಇಂಡಸ್ಟ್ರಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಮುಗಿದಿದೆ. ಇನ್ನೂ ಕೂಡ ಇಶ್ಯೂ ನಮಗೆ 0.5 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಕ್ಯೂ ಐ ಬಿ ನಿನ್ನೆಯೂ 0.4 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನನ್ನು ಮಾಡಿದ್ರು, ಅಷ್ಟೇ ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. ಇವತ್ತು ಯಾವುದೇ ಒಂದು ಫ್ರೆಶ್ ಸಬ್ಸ್ಕ್ರಿಪ್ಷನ್ ಕ್ಯೂ ಐ ಬಿ ಸೆಗ್ಮೆಂಟಲ್ಲಿ ಕಾಣಿಸ್ತಿಲ್ಲ. ರೀಟೇಲ್ ಇನ್ವೆಸ್ಟರ್ಸ್ 0.7 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಎಂಪ್ಲಾಯೀಸ್ ಆಲ್ಮೋಸ್ಟ್ ಇಲ್ಲಿ 1 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ನಾಳೆ ಕೊನೆ ದಿನ ಆಗಿರುತ್ತೆ, ಈ ಥರನ ಪ್ರೀಮಿಯಂ ಕೂಡ ಕಮ್ಮಿ ಆಗ್ತಿದೆ. ನಿನ್ನೆ 12 ರೂಪಾಯಿಯ ಪ್ರೀಮಿಯಂ ಇತ್ತು, ಇವತ್ತು 8 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಸೊ ಈ ಥರ ಇಂಡಸ್ಟ್ರೀಸ್ನ ಐ ಪಿ ಒನ ಕೂಡ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ದರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದಾಗುತ್ತೆ, ಬಟ್ ಶಾರ್ಟ್ ಟರ್ಮ್ನಲ್ಲಿ ಮಾರ್ಕೆಟ್ನಲ್ಲಿ ಪ್ಯಾನಿಕ್ ಇರೋದ್ರಿಂದ ಸೊ ಇಲ್ಲೂ ಕೂಡ ಲಿಸ್ಟಿಂಗ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ಹಾಗೆ ಮಿಂಡಾ ಇಂಡಸ್ಟ್ರೀಸಲ್ಲಿ ಇವತ್ತು ಒಳ್ಳೆ ಒಂದು ರ್ಯಾಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಕಂಪನಿ ತಮ್ಮ ಕ್ವಾರ್ಟರ್ 4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಸೊ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನಮಗೆ ಮಿಂಡಾ ಇಂಡಸ್ಟ್ರೀಸಲ್ಲಿ ನೋಡೋದಕ್ಕೆ ಸಿಗ್ತದೆ. ಇವರ ಪ್ರಾಫಿಟ್ ಇಯರ್ ಆನ್ ಇಯರ್ 43%ನಷ್ಟು ಗ್ರೋ ಆಗಿದೆ. ರೆವೆನ್ಯೂನಲ್ಲೂ ಕೂಡ 11%ನಷ್ಟು ಗ್ರೋತ್ ಕಾಣಿಸ್ತಿದೆ. ಹಾಗೆ ಕಂಪನಿ ಬೋನಸನ್ನು ಡಿಕ್ಲೇರ್ ಮಾಡ್ತೀನಿ ಅಂತ ಹೇಳಿದರು. ಸೊ ಇಲ್ಲಿ 1:1 ಬೋನಸನ್ನು ಡಿಕ್ಲೇರ್ ಮಾಡಿದ್ದಾರೆ. ನಿಮ್ಮ ಬಳಿಯಲ್ಲಿ ಮಿಂಡಾ ಇಂಡಸ್ಟ್ರೀಸ್ನ 1 ಶೇರ್ ಇದ್ದರೆ ಇನ್ನೊಂದು ಶೇರ್ ನಿಮಗೆ ಬೋನಸ್ ಆಗಿ ಸಿಗುತ್ತೆ. ಸೊ ಈ ರೀತಿ 1:1 ಬೋನಸ್ ಬಂದಾಗ ಶೇರ್ ಪ್ರೈಸ್ ಏನಿದೆ ಅದು ನಮಗೆ 50% ಕರೆಕ್ಟ್ ಆಗುತ್ತೆ. ಮಿಂಡಾ ಇಂಡಸ್ಟ್ರೀಸ್ ಈ ಒಂದು ಬೋನಸ್ ಇಶ್ಯೂಗೆ ರೆಕಾರ್ಡ್ ಡೇಟನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಜೂನ್ 10 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ನೀವು ಜೂನ್ 8 ಒಳಗಾಗಿ ಶೇರನ್ನು ಬೈ ಮಾಡ್ಕೋಬೇಕಾಗುತ್ತೆ. ಇವತ್ತು ಮಿಂಡಾ ಇಂಡಸ್ಟ್ರೀಸ್ 884ರಲ್ಲಿ ಕ್ಲೋಸ್ ಆಗಿದೆ. 6%ನಷ್ಟು ಅಪ್ಸೈಡ್ ನಮಗೆ ಮಿಂಡಾ ಇಂಡಸ್ಟ್ರೀಸಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಈಗೇನು ಶೇರ್ ನಮಗೆ 900 ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ಬೋನಸ್ ಇಶ್ಯೂನ ಎಕ್ಸ್ ಡೇಟ್ ಬಂದಾಗ ಅಂದರೆ ಜೂನ್ 9ಕ್ಕೆ ಶೇರ್ ಪ್ರೈಸ್ ನಮಗೆ 450 ಹತ್ರ ನೋಡೋದಕ್ಕೆ ಸಿಗುತ್ತೆ. ಸೊ ಬೋನಸ್ ಶೇರ್ಸ್ಗಳು ಇಶ್ಯೂ ಆದಾಗ ರೇಷಿಯೋ ಯಾವ ರೀತಿ ಇರುತ್ತೆ ಅದರ ಬೇಸಿಸ್ ಮೇಲೆ ಪ್ರೈಸ್ ಕೂಡ ಕರೆಕ್ಟ್ ಆಗುತ್ತೆ. ಗ್ಲೋಬಲ್ ಸ್ಪಿರಿಟ್, ಸೊ ಇದೊಂದು ಲಿಕ್ಕರ್ ಕಂಪನಿ, ಇವರು ಕೂಡ ತಮ್ಮ ಕ್ವಾರ್ಟರ್ 4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಅವರ ಪ್ರಾಫಿಟ್ನಲ್ಲಿ ನಮಗೆ 9%ನಷ್ಟು ಫಾಲ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಕ್ವಾರ್ಟರ್ನಲ್ಲಿ ಇವರು 49 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದೇ ಕಳೆದ ವರ್ಷ ಮಾರ್ಚ್ 2021ಕ್ಕೆ ಇವರ ಪ್ರಾಫಿಟ್ 53 ಕೋಟಿಯಷ್ಟು ಇತ್ತು. ಕಳೆದ ವರ್ಷ ಲಾಕ್ಡೌನ್ಗಳಿತ್ತು, ಹಾಗೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕೂಡ ಇತ್ತು, ಆಗ ಇವರು 53 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಬಟ್ ಈಗ ತುಂಬಾ ಪ್ರಾಫಿಟ್ನಲ್ಲಿ ಡೌನ್ ಸೈಡ್ ಕಾಣಿಸ್ತಿದೆ. ಸೊ ಮಾರ್ಕೆಟೆಲ್ಲ ಓಪನ್ ಇತ್ತು, ಸೊ ಲಿಕ್ಕರ್ ಮೇಲೆ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇರಲಿಲ್ಲ, ಆದರೂ ಕೂಡ ಪ್ರಾಫಿಟ್ನಲ್ಲಿ ಫಾಲ್ ಬಂದಿದೆ. ಆ ಒಂದು ಕಾರಣದಿಂದ ಇಲ್ಲಿ ನಮಗೆ 20%ನಷ್ಟು ಡೌನ್ ಸೈಡ್ ಕಾಣಿಸ್ತಿದೆ. ಗ್ಲೋಬಲ್ ಸ್ಪಿರಿಟ್ ಇವತ್ತು ಒಂದೇ ದಿನ 235 ಪಾಯಿಂಟ್ ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇಂಡಿಗೋ ಕೂಡ ತಮ್ಮ ಕ್ವಾರ್ಟರ್ 4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವರ ಲಾಸಸ್ ಕೂಡ ಜಾಸ್ತಿ ಆಗ್ತಿದೆ. 1680 ಕೋಟಿ ಲಾಸನ್ನು ಇಂಡಿಗೋ ಡಿಕ್ಲೇರ್ ಮಾಡಿದ್ದಾರೆ. ಸೊ ತುಂಬಾ ಲಾಸಸ್ ಇಲ್ಲಿ ಕಾಣಿಸ್ತಿದೆ. ಸೊ ಫ್ಯೂಯಲ್ ಪ್ರೈಸಸ್ ಕೂಡ ಜಾಸ್ತಿ ಆಗಿದ್ದರಿಂದ ಇವರ ಒಂದು ಮಾರ್ಜಿನ್ ಮೇಲೆ ಎಫೆಕ್ಟ್ ಬಿದ್ದಿದೆ. ಹಾಗೆ ಬ್ರೋಕರೇಜ್ಗಳು ಇಲ್ಲಿ 970 ಕೋಟಿಯಷ್ಟು ಲಾಸ್ ಆಗ್ಬೋದು ಅಂತ ಹೇಳಿದರು, ಬಟ್ ತುಂಬಾ ಲಾಸಸ್ ಇಂಡಿಗೋ ಕಡೆಯಿಂದ ನೋಡೋದಕ್ಕೆ ಸಿಗ್ತಿದೆ. ಸೊ 2021ರ ಮಾರ್ಚ್ ಕ್ವಾರ್ಟರ್ನಲ್ಲಿ ಇವರು 1140 ಕೋಟಿಯಷ್ಟು ಲಾಸನ್ನು ಡಿಕ್ಲೇರ್ ಮಾಡಿದರು. ಅದೇ ಡಿಸೆಂಬರ್ 2021ರ ಕ್ವಾರ್ಟರ್ನಲ್ಲಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು ಕಂಪನಿ. 130 ಕೋಟಿಯ ಪ್ರಾಫಿಟ್ ನೋಡೋದಕ್ಕೆ ಸಿಕ್ಕಿತ್ತು. ಆಗ ಶೇರ್ ಪ್ರೈಸ್ನಲ್ಲೂ ಕೂಡ ತುಂಬಾ ಒಂದು ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಇಂಡಿಗೋ ನಮಗೆ 2% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ರಿಸಲ್ಟ್ ಏನಿದೆ ಮಾರ್ಕೆಟ್ ಅವರ್ಸ್ ಆದಮೇಲೆ ಬಂದಿದೆ. ಸೊ ನೋಡಬೇಕಾಗುತ್ತೆ ನಾಳೆ ಈ ಒಂದು ರಿಸಲ್ಟ್ಗೆ ಇಂಡಿಗೋ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ. ಹಾಗೆ ಟಾಟಾ ಗ್ರೂಪ್ನ ಏರ್ಲೈನ್ಸ್ ಏರ್ ಇಂಡಿಯಾ ಕಡೆಯಿಂದ ಕೂಡ ಇವರಿಗೆ ತುಂಬಾ ಕಾಂಪಿಟೇಷನ್ ನೋಡೋದಕ್ಕೆ ಸಿಗ್ತಿದೆ. ಸೊ ಆ ಒಂದು ಕಾರಣದಿಂದ ಕೂಡ ಇವರ ಪ್ರಾಫಿಟ್ನಲ್ಲಿ ಫಾಲ್ ಆಗಿದೆ. ಹಾಗೆ ಡೆಪ್ಟ್ ಕೂಡ ತುಂಬಾ ಜಾಸ್ತಿ ಇದೆ. 36,000 ಕೋಟಿಯಷ್ಟು ಡೆಪ್ಟ್ ಇಂಡಿಗೋಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಿಂದೂಸ್ತಾನ್ ಜಿಂಕ್ನಲ್ಲಿ 7%ನಷ್ಟು ರ್ಯಾಲಿ ನಮಗೆ ಇಂಟ್ರಾಡೇಲಿ ನೋಡೋದಕ್ಕೆ ಸಿಕ್ತು. ಒಳ್ಳೆ ಒಂದು ಮೊಮೆಂಟಮ್ ಹಿಂದೂಸ್ತಾನ್ ಜಿಂಕಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಗೌರ್ಮೆಂಟ್ ತಮ್ಮ ಕಂಪ್ಲೀಟ್ ಸ್ಟೇಕನ್ನು ಇಲ್ಲಿ ಸೇಲ್ ಮಾಡಬೇಕು ಅಂತ ಇದ್ದಾರೆ. ಹಿಂದೂಸ್ತಾನ್ ಜಿಂಕಲ್ಲಿ ಗೌರ್ಮೆಂಟ್ ಈಗ 29.54, ಸೊ ಆಲ್ಮೋಸ್ಟ್ 30%ನಷ್ಟು ಸ್ಟೇಕನ್ನು ಹೊಂದಿದ್ದಾರೆ. ಅಷ್ಟನ್ನು ಕೂಡ ಈಗ ಸೇಲ್ ಮಾಡಬೇಕು ಅಂತ ಇದ್ದಾರೆ. ಇದಕ್ಕೂ ಮುಂಚೆ 2002ನೇ ಇಸ್ವಿಯಲ್ಲಿ 64%ನಷ್ಟು ಸ್ಟೇಕನ್ನು ವೇದಾಂತಗೆ ಗೌರ್ಮೆಂಟ್ ಸೆಲ್ ಮಾಡಿದರು. ಸೊ ಈಗ ಮಿಕ್ಕ 30% ಸ್ಟೇಕ್ ಏನಿದೆ ಅದನ್ನು ಕೂಡ ಸೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಈಗ ಹಿಂದೂಸ್ತಾನ್ ಜಿಂಕ್ ಒಂದು ಪ್ರೈವೇಟ್ ಕಂಪನಿ ಆಗುತ್ತೆ. ಸೊ ಗೌರ್ಮೆಂಟ್ನ ಯಾವುದೇ ಒಂದು ಡಿಸಿಷನ್ ಇಲ್ಲಿ ಇರೋದಿಲ್ಲ. ಸೊ ಈ ಒಂದು ನ್ಯೂಸ್ನಿಂದ ಶೇರ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಈ ಒಂದು ಸ್ಟೇಕ್ ಸೇಲ್ಗೆ ಕ್ಯಾಬಿನೆಟ್ನ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ ಅನ್ನುವಂಥ ಒಂದು ಮೀಡಿಯಾ ರಿಪೋರ್ಟ್ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ BPCLಲ್ಲೂ ಕೂಡ ಇದೇ ರೀತಿಯ ನ್ಯೂಸ್ ಇತ್ತು, ಬಟ್ ಗೌರ್ಮೆಂಟ್ ಇನ್ನೂ ಕೂಡ ತಮ್ಮ ಸ್ಟೇಕ್ ಸೇಲನ್ನು ಮಾಡಿಲ್ಲ. ಸೊ ಇಲ್ಲಿ ಜಸ್ಟ್ ಅನೌನ್ಸ್ಮೆಂಟ್ ಆಗಿದೆ, ಜಸ್ಟ್ ಇದೊಂದು ಮೀಡಿಯಾ ರಿಪೋರ್ಟ್ ಕೂಡ ಆಗಿರುತ್ತೆ, ಅಂದರೆ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಸಿಕ್ಕಿದೆ ಅನ್ನೋದು. ಸೊ ನೋಡಬೇಕಾಗುತ್ತೆ ಎಷ್ಟು ಟೈಮ್ ಇಲ್ಲಿ ಈ ಒಂದು ಸ್ಟೇಕ್ ಸೇಲ್ಗೆ ಆಗುತ್ತೆ ಅಂತ.
ಸೊ ಜಸ್ಟ್ ನ್ಯೂಸ್ ಬೇಸಿಸ್ ಮೇಲೆ ಸ್ಟಾಕ್ಗಳಲ್ಲಿ ಎಂಟ್ರಿ ತೊಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಈ ರೀತಿಯ ಮೊಮೆಂಟಮ್ ಒಂದು ಎರಡು ದಿನ ಇರುತ್ತೆ, ಕಂಟಿನ್ಯೂಸ್ ಆಗಿ ಮತ್ತೆ ಶೇರ್ಗಳಲ್ಲಿ ಕರೆಕ್ಷನ್ ಬರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ನೀವು ಶೇರ್ಗಳನ್ನು ಲಾಂಗ್ ಟರ್ಮಿಂದ ಹೋಲ್ಡ್ ಮಾಡ್ತಿದ್ರಂದ್ರೆ ಈ ರೀತಿಯ ಮೊಮೆಂಟಮ್ ಇದ್ದಾಗ ಅಲ್ಲಿ ನೀವು ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ಕ್ಯೂ ಆ್ಯಂಡ್ ಎ ಸೆಷನ್ ಮಾಡಿದಾಗ ಕೂಡ ತುಂಬ ಜನ ಕೇಳ್ತಿದ್ರಿ, ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಪ್ರಾಫಿಟ್ ಇದ್ದಾಗ ಪ್ರಾಫಿಟ್ ಬುಕ್ ಮಾಡ್ಕೋಬೇಕಾ ಅಂತ. ಸೊ ನೀವು ಐ ಟಿ ಸ್ಟಾಕ್ಗಳಲ್ಲಿ ನೋಡ್ಬೋದು ತುಂಬಾ ಕರೆಕ್ಷನ್ ಕಾಣಿಸ್ತಿದೆ. ಟಿ ಸಿ ಎಸ್ ಕೂಡ ಈಗ 3200 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ತುಂಬ ಜನ ಟಿ ಸಿ ಎಸ್ಸಲ್ಲಿ 3200 ಲೆವೆಲಲ್ಲಿ ಒಂದು ವರ್ಷದ ಮುಂಚೆ ಎಂಟ್ರಿಯನ್ನು ತೊಗೊಂಡಿರ್ತೀರ. ಸೊ ನೀವು ಪ್ರಾಫಿಟ್ ಬುಕ್ ಮಾಡದೆ ಹಾಗೆ ಅದನ್ನು ಹೋಲ್ಡ್ ಮಾಡ್ಕೊಂಡಿದ್ರೆ ಸೊ ಈಗ ನಿಮಗೆ ಒಂದು ವರ್ಷದಲ್ಲಿ ಯಾವುದೇ ಒಂದು ರಿಟರ್ನ್ಸ್ ಮಾರ್ಕೆಟಿಂದ ಸಿಕ್ಕಿರಲ್ಲ. ಸೊ ಆ ಒಂದು ಕಾರಣದಿಂದ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಇದ್ದಾಗ ಸ್ವಲ್ಪ ಸ್ವಲ್ಪ ಪ್ರಾಫಿಟನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯ ಮಾರ್ಕೆಟ್ ನಮಗೆ ನೋಡೋದಕ್ಕೆ ಸಿಕ್ಕಿದಾಗ ಅಲ್ಲಿ ನಾವು ಡಿಪ್ಗಳಲ್ಲಿ ಶೇರ್ಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಏನಕ್ಕೆಂದರೆ ಮಾರ್ಕೆಟ್ ಯಾವಾಗಲೂ ಕೂಡ ಒಂದೇ ಟ್ರೆಂಡಲ್ಲಿ ಇರೋದಿಲ್ಲ. ಸೊ ಈಗೇನು ನಮಗೆ ಡೌನ್ ಟ್ರೆಂಡ್ ಕಾಣಿಸ್ತಿದೆ, ಸೊ ಅದು ಯಾವಾಗಲೂ ಮಾರ್ಕೆಟಲ್ಲಿ ಅದೇ ರೀತಿ ಇರೋದಿಲ್ಲ, ಮತ್ತೆ ಒಂದು ಪಾಸಿಟಿವ್ ಮೊಮೆಂಟಮ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಆ ರೀತಿ ಪಾಸಿಟಿವ್ ಮೊಮೆಂಟಮ್ ಬಂದಾಗ ಲೋವರ್ ಲೆವೆಲ್ಸಲ್ಲಿ ಏನು ಸ್ಟಾಕ್ಗಳನ್ನು ಬೈ ಮಾಡಿರ್ತೀವಿ ಅದನ್ನು ನಾವು ಸೆಲ್ ಮಾಡಿ ಪ್ರಾಫಿಟನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಇವತ್ತು ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.